ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ಚೈತ್ರ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ಫ್ರೆಂಡ್ಸ, ಇವತ್ತು ಮಂಡೇ. ಇವತ್ತು ಫುಲ್ಲು ಬ್ಯಾಂಗ್ಳೂರಲ್ಲಂತೂ ಫುಲ್ಲು ಮೋಡ, ಮಳೆ, ಧೂಮ್ರೋನಿ ಅಂತಾರಲ್ಲ ಆ ಥರ ಬರ್ತಾ ಇದೆ ಫುಲ್ಲು. ಇವತ್ತು ಕ್ಲೈಮೇಟ್ ಎಲ್ಲ ಕೋಲ್ಡ್ ಇದೆ. ನಮ್ಮನೇಲಿ ಇವತ್ತು ತಿಂಡಿ ಬಂದು ದೋಸೆ, ಬಿಸಿ ಬಿಸಿ ನೀರು ದೋಸೆ. ಚಳಿಗೆ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀರು ದೋಸೆ, ಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಹಾಗೆ ಇಲ್ಲಿ ಸಾಂಗ್ಸ್ ಕೇಳಿಕೊಂಡು ಊಟ ಮಾಡ್ತಾ ಇದ್ದೀನಿ, ಮೀನ್ಸ್ ತಿಂಡಿ ತಿಂತಾ ಇದ್ದೀನಿ. ಎಲ್ಲ ಇವಾಗ ಚೆನ್ನೈದು ಅಲ್ಲಿರೋ ಸೈಕ್ಲೋನ್ ಆಯಿತು, ಈಗ ಬಂಗಾಳ ಕೊಲ್ಲಿಲಿ ಇನ್ನೊಂದು ಸೈಕ್ಲೋನು. ಅಯ್ಯೋ, ಇನ್ನು 4-5 ದಿವಸ ಇರುತ್ತಂತೆ. ಇವಾಗ ಮಾಸ್ಕ್ ಬೇರೆ ಫುಲ್ ಕಡ್ಡಾಯ ಮಾಡಿದ್ದಾರೆ, ಹಾಕೊಂಡೇ ಹೋಗಬೇಕು ಅಂತ ಅಂದ್ಬಿಟ್ಟು. ಒಳ್ಳೆಯದೇನೆ, ಏನೋ BF7 ಅಂತ ವೈರಸ್ ಕೂಡ ಬರ್ತಿದೆಯಂತೆ. ಯಪ್ಪ, ಎಷ್ಟು ವೈರಸ್ಗಳು ವರ್ಷ ಬರೀ ಇದೇ ಆಗೋಯಿತು. ಯಾವಾಗ ಜನರುಗಳೆಲ್ಲ ಚೆನ್ನಾಗಿ ಓಡಾಡ್ಕೊಂಡು ಇರೋಂಗೆ ಆಗೋದು ದೇವ್ರಿಗೆ ಗೊತ್ತು. ಚೀನಾದವ್ರಿಗೆ ಏನೋಪ್ಪ, ಯಾವಾಗ್ಲೂ ಆ ವೈರಸ್ ಈ ವೈರಸ್ ಅಂತ ತರಿಸ್ತಾನೇ ಇರ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಇವತ್ತಿನ ಮಂಡೆ ವ್ಲಾಗ್ ಹೇಗೋಗುತ್ತೆ ನೋಡೋಣ, ಹಂಗೆ ಕಂಟಿನ್ಯೂ ಮಾಡೋಣ. ಈಗ ಎಲ್ಲ ಮುಖ ತೊಳೆದು ತಿಂಡಿ ತಿಂತಾ ಇದ್ದೀನಿ. ಬಿಸಿಲು ಬರಲಿ ಅಂದ್ಕೊಂಡೆ, ತಲೆಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಇವತ್ತು ಮಂಡೆ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಬೇರೆ ಕಾ ವೇಟ್ ಮಾಡೋಣ. ಈವ್ನಿಂಗ್ ನಾವು ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ಡ್ರೆಸ್ದು ಒಂದು ಬ್ಲೌಸ್ದು ಸ್ಟಿಚ್ ಮಾಡೋದಕ್ಕೆ ಹಳ್ತೆ ಆಲ್ಟ್ರೇಷನ್ದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನೋ ಆರ್ಡ್ರ್ ಹೇಳಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ. ಹಾಗೆ ಹತ್ರ ಇತ್ತಲ್ಲ ದೇವಸ್ಥಾನ ಅಂದ್ಬಿಟ್ಟು ಹಾಗೆ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಪೊಂಗಲ್ ಕೂಡ ಪ್ರಸಾದ ಕೊಟ್ಟಿದ್ದರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪೂಜೆ ಎಲ್ಲ ಆಯಿತು, ಇವಾಗ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಎಲ್ಲ ಪೂಜೆ ಮಾಡಿದೆ. ಹೂವು ಖಾಲಿ ಆಗಿತ್ತು ಅಂದ್ಬಿಟ್ಟು ಹಾಗೆ ಬರ್ತಾ ಹೂವು ಎಲ್ಲ ತೊಗೊಂಡು ಬಂದ್ವಿ. ಏನಾಯಿತು ಅಂದರೆ, ಮಧ್ಯಾಹ್ನ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು, ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಇದ್ದೆ. ಬಟ್ ತಿಂಡಿ ತಿಂದ್ಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ, ಫುಲ್ಲು ಇದ್ದಕ್ಕೆದಂಗೆ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸೊ ಮಧ್ಯಾಹ್ನ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಮೇ ಬಿ ಚಿಕನ್ ಏನೋ ತಿಂದಿದ್ದಕ್ಕೆ ಫುಲ್ ಎಕ್ಸಸ್ ಆಫ್ ಈಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಫುಲ್ಲು ಸಿಕ್ಕಾಪಡೆ ಸುಸ್ತಾಗ್ಬಿಟ್ಟಿದೆ, ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟು ತುಂಬ ಹೊಟ್ಟೆ ನೋವ್ತಾ ಇತ್ತು. ನನಗಂತೂ ನಾನ್ ವೆಜ್ಜೇ ತಿನ್ನೋದು ಬೇಡ ಅಂತ ಅನ್ನಿಸ್ಬಿಡ್ತು. ನಾನಂತೂ ಇನ್ನು 1 ಇಯರ್ವರೆಗೂ ನಾನ್ ವೆಜ್ಜೇ ಮುಟ್ಟೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಈವನ್ ಎಗ್ಗು ಕೂಡ ತಿನ್ನಬಾರ್ದು ಅಂತ ಅಂದ್ಬಿಟ್ಟು, ಅಷ್ಟು ನನಗೆ ಯಪ್ಪ ಫುಲ್ಲು ಪ್ರಾಣ ಹೋಗಿ ಬಂದಂಗೆ ಅಷ್ಟು ಹೊಟ್ಟೆ ನೋವ್ತಾ ಇತ್ತು. ಸೊ ಅದಕ್ಕೇ ಇನ್ಮೇಲೆ ನಾನ್ ವೆಜ್ ಬೇಡ ಅಂತ ಅಂದ್ಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಮನೆಯಲ್ಲಿ ತಿನ್ನಲಿ ಯಾರಾದರೂ ಮಾಡಿಕೊಂಡು, ನಾನು ಮಾತ್ರ ಮುಟ್ಟಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಹಳ್ಳೆಣ್ಣೆ ಎಲ್ಲ ಹಚ್ಕೊಂಡು ತಲೆಗೆ ಆಮೇಲೆ ತಲೆ ಸ್ನಾನ ಮಾಡಿ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಫೀಲ್ ಬೆಟರ್ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲೆಲ್ಲ ಪೂಜೆ ಮಾಡಿದೆ. ಇವಾಗ ತುಂಬ ಆರಾಮ ಅನ್ನಿಸ್ತಾ ಇದೆ. ಹಾಗೆ ಕಮೆಂಟ್ ಮಾಡಿದರು ಒಬ್ಬರು, ರೂಪೇಶ್ ಶೆಟ್ಟಿ ಇಷ್ಟ ಆಗುತ್ತೆ ನಮಗೆ ಅಂತ ಅಂದ್ಬಿಟ್ಟು, ಅವ್ರು ವಿನ್ ಆಗಬೇಕು ಅಂತ ಅಂದು. ಇನ್ನು ಯಾರ್ಯಾರಿಗೆ ಇನ್ನು ಯಾರ್ಯಾರು ಇಷ್ಟ ಅಂತ ಅಂದ್ಬಿಟ್ಟು ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಅಮ್ಮ ನೈಟ್ ಊಟಕ್ಕೆ ಸಾಂಬಾರ್ ಜೊತೆಗೆ ಪಲ್ಯ ಇರಲಿ ನೆಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಪಲ್ಯ ಮಾಡ್ತಿದ್ದಾರೆ. ಮಿಕ್ಸ್ ವೆಜಿಟೇಬಲ್ ಪಲ್ಯ ಇದು, ತುಂಬಾ ಚೆನ್ನಾಗಿರುತ್ತೆ, ಖಾರ ಇರಲ್ಲ ಏನಿರಲ್ಲ, ಮೈಲ್ಡಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಮತ್ತು ಹಾಗೆ ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದಾರೆ, ಅನ್ನಕ್ಕೂ ಇಟ್ಟಿದ್ದಾರೆ ನೈಟ್ಗೆ, ಮುದ್ದೆ ಪಲ್ಯ ಸಾರು ಅನ್ನ ಸ್ವಲ್ಪ. ಸೊ ನಾನೇನು ಮುದ್ದೆ ಎಲ್ಲ ಜಾಸ್ತಿ ಹೋಗಿ ತಿನ್ನೋಕೆ ಹೋಗಲ್ಲ, ಏನು ಜಾಸ್ತಿ ಖಾರದ್ದು ತಿನ್ನೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಹಾಲು ಕುಡಿತೀನಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಸ್ವಲ್ಪ ಹೊಟ್ಟೆ ಹಸ್ದಂಗೆ ಆಗ್ತಾಯಿತ್ತು, ಅದಕ್ಕೆ ಸಂಜೆ ಹೊತ್ತು ಹಾಲು ಕುಡಿತೀನಿ. ಹಾಲು ತುಂಬ ಕುಡಿಯೋದು ಒಳ್ಳೆಯದು, ಕ್ಯಾಲ್ಶಿಯಂ ಸಿಗುತ್ತೆ ಅಂತ ಹೇಳ್ತಾರೆ. ಹೌದು, ನನಗೇನಾದರೂ ಒಂದು ದಿವಸ ಬಿಟ್ಟು
ಇನ್ನೊಂದು ದಿವಸ ಹಾಲು ಕುಡಿಯೋಕ್ಕೆ ಹೋದರೆ ಬಿಟ್ಟು ಬಿಟ್ಟು ಕುಡಿದ್ರಾಗ ತುಂಬ ಕಾಲು ನೋವು ಬರುತ್ತೆ, ಅದಕ್ಕೆ ರೆಗ್ಯುಲರಾಗಿ ಕುಡಿತೀನಿ ನಾನು. ನೈಟ್ ಡಿನ್ನರ್ಗೆ ಸ್ವಲ್ಪ ಅನ್ನ ಸಾಂಬಾರು ಮತ್ತು ಸೊಪ್ಪಿನ ಸಾರು ಮತ್ತು ಸ್ವಲ್ಪ ಪಲ್ಯ ತಿಂತಾ ಇದ್ದೀನಿ. ಜಾಸ್ತಿ ಹಾರ್ಡಿಂದೇನೂ ತಿನ್ನೋಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ. ಇವತ್ತು ವೀಡಿಯೋನೂ ಕೂಡ ಜಾಸ್ತಿ ಮಾಡೋಕ್ಕೂ ಆಗಲಿಲ್ಲ ನನ್ನ ಕೈಲಿ. ಸೊ ಸಿ ಆನ್ ನೆಕ್ಸ್ಟ್ ಬ್ಲಾಗ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.